ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದು ಏಪ್ರಿಲ್ ತಿಂಗಳಿನಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣ ನಡೆಯಲಿದೆ. ಈ ವರ್ಷದಲ್ಲಿ ನಡೀತಾ ಇರುವಂತಹ ಈ ಸೂರ್ಯಗ್ರಹಣವು ತುಂಬಾ ವಿಶೇಷ ಹಾಗೂ ವಿಶಿಷ್ಟವಾಗಿರಲಿದೆ. ಆದರೆ ಈ ಬಾರಿ ನಡೆಯುತ್ತಿರುವ ಸೂರ್ಯಗ್ರಹಣವು ಕೆಲವು ರಾಶಿಗಳ ಮೇಲೆ ಒಳ್ಳೆಯ ಪ್ರಭಾವ ಬೀರಲಿದೆ, ಇನ್ನು ಕೆಲವು ರಾಶಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಆದರೆ ಸೂರ್ಯಗ್ರಹಣವು ಅತಿ ವಿಶಿಷ್ಟವಾಗಿರಲಿದೆ. ಈ ರಾಶಿಯ ಜನ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಈ ಗ್ರಹಣದ ಕಾಲದಲ್ಲಿ ಗರ್ಭಿಣಿಯರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನು ಮತ್ತು ಮನೆಯಲ್ಲಿರುವ ಚಿಕ್ಕ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ, ಯಾವ ರಾಶಿಯ ಜನ ಏನು ಮಾಡಬೇಕು ಹಾಗೂ ಗ್ರಹಣ ನಡೆಯುವ ಸಮಯ ಯಾವಾಗ ಮತ್ತು ದಿನಾಂಕ ಯಾವುದು ಎನ್ನುವ ಸಂಪೂರ್ಣ ಮಾಹಿತಿಯೊಂದಿಗೆ ಕರ್ನಾಟಕದಲ್ಲಿ ಸೂರ್ಯಗ್ರಹಣದ ಸಮಯ ಏನು ಎನ್ನುವ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುನ್ನ ನೀವು ಗ್ರಹಣ ಮತ್ತು ದೇವರನ್ನು ನಂಬುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. 2022 ಮೊದಲ ಸೂರ್ಯಗ್ರಹಣ ಏಪ್ರಿಲ್ 30 ಶನಿವಾರದಂದು ನಡೆಯಲಿದೆ. ಇದು 2022 ಬರುವಂತಹ ಎರಡು ಭಾಗಶಃ ಸೌರಗ್ರಹಣಗಳಲ್ಲಿ ಮೊದಲನೆಯದು. ಎರಡನೆಯದು 25 ಅಕ್ಟೋಬರ್ ಸಂಭವಿಸಲಿದೆ. 2023 ಮತ್ತೊಂದು ಸಂಪೂರ್ಣ ಸೂರ್ಯಗ್ರಹಣ ನಡೆಯುವುದಿಲ್ಲ. ಒಂದೇ ರೀತಿಯಲ್ಲಿ ಸೂರ್ಯ, ಚಂದ್ರ ಮತ್ತು ಭೂಮಿಯ ನಡುವೆ ಹಾದು ಹೋದಾಗ ಸೂರ್ಯಗ್ರಹಣ ಸಂಭವಿಸಲಿದೆ. ಸೂರ್ಯಗ್ರಹಣವು ಒಂದು ಅದ್ಭುತವಾದ ದೃಶ್ಯ, ಪ್ರತಿಯೊಂದು ಸೀಮಿತ ಪ್ರದೇಶದಿಂದ ಮಾತ್ರ ಗೋಚರಿಸಲಿದೆ. ಏಪ್ರಿಲ್ 30 ಸೂರ್ಯಗ್ರಹಣವು ದಕ್ಷಿಣ ಮತ್ತು ಪಶ್ಚಿಮ ದಕ್ಷಿಣ ಅಮೆರಿಕ, ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮತ್ತು ಅಂಟಾರ್ಟಿಕ್ ಮಹಾಸಾಗರದ ಭಾಗಗಳಲ್ಲಿ ಕಂಡುಬರಲಿದೆ. ಸೂರ್ಯಗ್ರಹಣವು ಮಧ್ಯಾಹ್ನ 12:15 ಶುರುವಾಗಿ ಸಂಜೆ 4 ಕೊನೆಗೊಳ್ಳಲಿದೆ. ಆದಾಗ್ಯೂ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ. ಗ್ರಹಣ 4 ಗರಿಷ್ಠ ಹಂತವನ್ನು ತಲುಪುತ್ತದೆ. ಅನೇಕ ಜನರು ಬರಿಗಣ್ಣಿನಿಂದ ಈ ಪ್ರಕ್ರಿಯೆಯನ್ನು ವೀಕ್ಷಿಸಲು ಆನಂದಿಸುತ್ತಾರೆ. ಆದರೆ ಇದು ಬಹಳ ಅಪಾಯಕಾರಿ. ರಕ್ಷಣಾತ್ಮಕ ಕನ್ನಡಕಗಳು, ಬಾಸ್ ಪ್ರಾಜೆಕ್ಟರ್ ಅಥವಾ ದೂರದರ್ಶಕವನ್ನು ಬಳಸುವುದು ಉತ್ತಮ.